ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ ಆರೋಗ್ಯಕರವಾದ ರುಚಿಯಾದ ಬ್ರೇಕ್ಫಾಸ್ಟನ್ನು ತಯಾರಿಸಿ ಫ್ರೆಂಡ್ಸ್ ಇದು ಒಂದು ಹೊಸ ಸ್ಟೈಲಲ್ಲಿ ನಾವು ಒಂದು ಆರೋಗ್ಯವಾಗಿರುವಂಥ ಬ್ರೇಕ್ಫಾಸ್ಟನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೋತಾ ಇದ್ದೀನಿ ನಾನು ಗೋಧಿ ಹಿಟ್ಟು ಒಂದು ಕಪ್ ತಗೊಂಡ್ರೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಕಡಲೆ ಹಿಟ್ಟನ್ನು ತಗೋಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ಇಲ್ಲಿ ನೋಡಿ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಒನ್ ಅವರು ಹಾಕಿದ್ದೀನಿ ನೀರಲ್ಲಿ ಸೊ ನೆಂದಿರುವಂತಹ ಕಡಲೇಬೇಳೆನ ಇವಾಗ ನಾವು ಇದಕ್ಕೆ ಹಾಕ್ಕೋಬೇಕಾಗುತ್ತೆ ಸೊ ಎರ ಒನ್ ಅವರ್ ಅಥವಾ ಎರಡು ಅವರ್ ಕೂಡ ನೀವು ನೆನೆಸ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ನೆನೆದಷ್ಟು ಒಂದು ಒಳ್ಳೆ ಟೇಸ್ಟ್ ಇರುತ್ತೆ ಹಾಗೆ ತುರಿದಿರುವಂತಹ ಕ್ಯಾರೆಟ್ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ ನಾನು ಹಾಗೆ ಇಲ್ಲಿ ಹಸಿರು ಮೆಣಸಿನಕಾಯಿ ಕೂಡ ಹಾಕೋತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಸಣ್ಣದಾಗಿ ನಾವು ಕಟ್ ಮಾಡ್ಕೊಂಡಿರೋಂತಹ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ ಸೊ ಮಕ್ಕಳಿಗೆ ಕೊಡೋದಾದರೆ ನೀವು ಈ ಹಸಿರು ಮೆಣಸಿನ್ಕಾಯಿನ ಇಲ್ಲಿ ಸ್ಕಿಪ್ ಮಾಡ್ಬೋದು ಓಕೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಒಂದು ಕಪ್ ಆಗುವಷ್ಟು ಈರುಳ್ಳಿನ ಹಾಕೋತಾ ಇದ್ದೀನಿ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿರುವಂತಹ ಒಂದು ಈರುಳ್ಳಿನ ನಾನು ತೊಗೊಂಡಿರೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವು ಹಾಕ್ಕೊಳ್ಳೋಣ ತುಂಬಾ ಈಸಿಯಾಗಿ ಮಾಡುವಂಥ ಒಂದು ನ್ಯೂ ವೀಟ್ ಫ್ಲೋರ್ ಬ್ರೇಕ್ಫಾಸ್ಟ್ ರೆಸಿಪಿ ಇದು ಸೊ ಖಂಡಿತವಾಗ್ಲೂ ಒಂದು ಸಲ ನೀವು ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ತುಂಬ ಬೇಗ ಮಾಡುವಂತಹ ಒಂದು ಈವ್ನಿಂಗ್ ಸ್ನ್ಯಾಕ್ಸಿಗೆ ಬೇಕಿದ್ರು ಮಾಡ್ಕೋಬೋದು ಅಥವಾ ಬ್ರೇಕ್ಫಾಸ್ಟಿಗೆ ಬೇಕಿದ್ದರೂ ಮಾಡ್ಕೋಬೋದು ಈ ಒಂದು ರೆಸಿಪಿನ ಸೊ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ ನಾವು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಇದನ್ನು ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಈಗ ನಾವು ಇದಕ್ಕೆ ಚಾಟ್ ಮಸಾಲ ಪೌಡರ್ನ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೊ ಚಾಟ್ ಮಸಾಲ ಪೌಡರ್ ಇದ್ರೆ ಉಪಯೋಗಿಸಿ ಇಲ್ಲ ಅಂತಂದರೆ ನೀವು ಗರಂ ಮಸಾಲ ಕೂಡ ಹಾಕ್ಬೋದು ಹಾಗೆ ಅಜ್ವೈನ್ ಹಾಕೋತಾ ಇದ್ದೀನಿ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಜ್ವೈನ್ ಇಲ್ಲ ಅಂದರೆ ಜೀರಿಗೆ ಕೂಡ ಹಾಕೋಬೋದು ಫ್ರೆಂಡ್ಸ್ ಮತ್ತು ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳೋಣ ಅಜ್ ಖಾರದ ಪುಡಿನ ನಾವು ಖಾರಕ್ಕೆ ಒಂದು ಅರ್ಧ ಸ್ಪೂನ್ ಆದರೆ ಸಾಕು ಅಕಸ್ಮಾತ್ ಖಾರ ಜಾಸ್ತಿ ತಿಂತೀವಿ ಅಂದರೆ ಒಂದು ಸ್ಪೂನ್ ಆಗುವಷ್ಟು ಖಾರ ಹಾಕ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ತುಂಬನೇ ಈಸಿಯಾಗಿ ಮಾಡುವಂತಹ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ ಇದು ಸೊ ಇದಕ್ಕೆ ಒಂದು ಚಿಟಿಕೆಯಷ್ಟು ನಾನು ಬೇಕಿಂಗ್ ಸೋಡಾ ಅಂದರೆ ಅಡಿಗೆ ಸೋಡಾನ ಹಾಕೋತಾ ಇದ್ದೀನಿ ಒಂದು ಚಿಟಿಕೆಯಷ್ಟು ಜಾಸ್ತಿ ಬೇಡ ಬೇಕು ಅಂದರೆ ಉಪಯೋಗಿಸಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಇದು ಬಿಸಿ ಇರೋವಂಥ ಎಣ್ಣೆ ಅಲ್ಲ ತಣ್ಣಗಿರೋ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಹಾಕಿದ್ದೀನಿ ನಂತರ ಇವಾಗ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ನೀಟಾಗಿ ಇದನ್ನ ಹಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿದ ನಂತರ ಇವಾಗ ನಾವು ನೆನೆಸಿ ಇಟ್ಟಿರುವಂತಹ ಕಡಲೆಬೇಳೆನ ಹಾಕ್ಕೋಬೇಕು ಸೊ ಕಡಲೆಬೇಳೆನ ಒಂದೆರಡು ಸಲ ನೀರಲ್ಲಿ ಚೆನ್ನಾಗಿ ತೊಳೆದು ನಂತರ ಈಗ ಈ ಕಡಲೆಬೇಳೆನ ಹಾಕ್ಕೊಳ್ಳೋಣ ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ತುಂಬಾ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಮಕ್ಕಳಿಗೆ ಒಂದೇ ಥರ ರೆಸಿಪಿಗಳನ್ನು ನಾವು ಮಾಡ್ಕೊಡೋದ್ರಿಂದ ಪದೇ ಪದೇ ಅವಕ್ಕೂ ಕೂಡ ತುಂಬನೇ ಹಿಂಸೆ ಆಗ್ತಾ ಇರುತ್ತೆ ತಿನ್ನಲ್ಲ ಸೊ ನಾವು ಈ ಥರ ಡಿಫ್ರೆಂಟಾಗಿರೋವಂತಹ ಒಂದು ರೆಸಿಪಿಗಳನ್ನು ಮಾಡಿಕೊಟ್ರೆ ಇಷ್ಟಪಡ್ತಾರೆ ಇದು ಹೆಲ್ತಿಯಾಗಿರುವಂತಹ ಒಂದು ರೆಸಿಪಿ ಕೂಡ ಹೇಳ್ಬೋದು ಸೊ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗಿ ನೋಡಿ ಫಸ್ಟು ನಾವು ಇದಕ್ಕೆ ನೀರನ್ನು ಉಪಯೋಗ್ಸೋದು ಬೇಡ ಹೇಗೆ ಫಸ್ಟ್ ಮಿಕ್ಸ್ ಮಾಡಿಕೊಂಡು ನಂತರ ಎಷ್ಟು ಬೇಕಷ್ಟು ನೀರನ್ನು ಹಾಕ್ತಾ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ತಾ ಹೋಗಿ ಒಂದೇ ಸಲ ಜಾಸ್ತಿ ನೀರನ್ನು ಉಪಯೋಗಿಸ್ಬೇಡಿ ಆರೋಗ್ಯಕರವಾದ ರುಚಿಯಾದ ಬ್ರೇಕ್ಫಾಸ್ಟನ್ನು ತಯಾರಿಸಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು ಸೊ ನೋಡಿ ಇವಾಗ ಹಿಟ್ಟು ಕಲಿಸಿದ್ದೀನಿ ನಾನು ನೀಟಾಗಿ ತುಂಬ ಸ್ವಲ್ಪ ಗಟ್ಟಿ ಇರಬೇಕು ಜಾಸ್ತಿ ತೆಳ್ಳಗೆ ಮಾಡ್ಕೋಬೇಡಿ ನಾವು ಇದನ್ನು ಒಡೆ ಥರ ಮಾಡೋದ್ರಿಂದ ಸ್ವಲ್ಪ ಗಟ್ಟಿಯಾಗಿರಬೇಕು ಇದು ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ಆಯಿಲ್ನ ಹಾಕಿ ಇವಾಗ ಸಲ ಇದನ್ನು ಒಂದು ಎರಡು ನಿಮಿಷ ನಾನು ಮಿದಿತ್ತೀನಿ ನೋಡಿ ಈ ಥರ ಮಿದ್ದಿಟ್ಕೊಳ್ಳೋಣ ಒಂದು ಎರಡು ನಿಮಿಷ ಸಾಕು ಹೀಗೆ ಸೊ ಇದನ್ನು ರೆಸ್ಟಿಗೆ ಅಂತ ಏನು ಇಡೋದು ಬೇಡ ನಾವು ತಕ್ಷಣಕ್ಕೆ ಇದನ್ನು ರೆಸಿಪಿನ ನಾವು ರೆಡಿ ಮಾಡ್ಕೋಬಹುದು ನೋಡಿ ಈ ಥರ ಸ್ವಲ್ಪ ಗಟ್ಟಿನೇ ಇರಬೇಕು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಈ ಹಿಟ್ಟನ್ನು ಕಲಸ್ಕೋಬೇಕು ಸೊ ಇವಾಗ ಇದು ಕರೆಕ್ಟಾಗಿ ಆಗಿದೆ ತಕ್ಷಣಕ್ಕೆ ಈಗ ನಾವು ಇದನ್ನು ಒಂದು ಸ್ವಲ್ಪ ಸ್ವಲ್ಪನೇ ಒಂದು ಚಿಕ್ಕ ಚಿಕ್ಕ ಹುಂಡೆಗಳಾಗಿ ಮಾಡ್ಕೊಂಬೇಡ ಚಪಾತಿ ಹಿಟ್ಟಿಗೆ ನಾವು ಹಿಟ್ಟನ್ನು ತಗೋತೀವಲ್ಲ ಅಷ್ಟು ಹಿಟ್ಟನ್ನು ತಗೊಳ್ಳಿ ನೋಡಿ ಈ ಥರ ರೌಂಡಲ್ಲಿ ಮಾಡ್ಕೊಳ್ಳಿ ಒಂದು ಬಾಲ್ ಥರ ಮಾಡಿಕೊಂಡು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಈ ಒಂದು ಸ್ನ್ಯಾಕ್ಸನ್ನು ರೆಡಿ ಮಾಡ್ಕೋಬಹುದು ಸೊ ನಾನಿಲ್ಲಿ ಒಡೆ ಆಕಾರದಲ್ಲಿ ಮಾಡ್ತಿದ್ದೀನಿ ಟಿಕ್ಕಿ ಮಾಡ್ಕೋತೀವಲ್ಲ ನಾವು ಅದೇ ಥರ ನಾನು ಈ ಶೇಪನ್ನು ಕೊಡ್ಕೋತಾ ಇದ್ದೀನಿ ನೋಡಿ ಸೈಡಲ್ಲೆಲ್ಲ ಯಾವುದೇ ರೀತಿಯಾದಂಥ ಕ್ರ್ಯಾಕ್ಸ್ ಬರೋದಿಲ್ಲ ಫ್ರೆಂಡ್ಸ್ ತುಂಬನೇ ಈಸಿಯಾಗಿ ಮನೆಯಲ್ಲಿ ನೀವು ಹೊಸ ಥರದಲ್ಲಿ ಈ ಒಂದು ಗೋಧಿ ಹಿಟ್ಟಿನ ಬ್ರೇಕ್ಫಾಸ್ಟನ್ನು ತಯಾರಿಸ್ಬೋದು ನೋಡಿ ಈ ಥರ ನಾನು ಸೈಡಲ್ಲೆಲ್ಲ ನೀಟಾಗಿ ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ತುಂಬ ಈಸಿಯಾಗಿ ನಾನು ಸಾಧ್ಯವಾದಷ್ಟು ತುಂಬಾ ಈಸಿಯಾಗಿ ಮಾಡುವಂತಹ ರೆಸಿಪಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಯಾರಾದರೂ ನೀವಿನ್ನೂ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಈ ಥರ ನಾನು ಫಸ್ಟಿಗೆ ರೆಡಿ ಮಾಡಿ ಈಗ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ಳೋಣ ಸೊ ಇನ್ನೊಂದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೊಗೊಳ್ಳಿ ನೀವು ಬೇಕಿದ್ರೆ ಸ್ಕ್ವೇರ್ ಶೇಪಲ್ಲಿ ಕೂಡ ಮಾಡ್ಕೊಬೋದು ಅಥವಾ ಟ್ರಯಾಂಗಲ್ ಶೇಪಲ್ಲಿ ಕೂಡ ನೀವು ಮಾಡ್ಕೋಬೋದು ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಇದು ಶೇಪನ್ನು ಮಾಡ್ಕೋಬೋದು ಫ್ರೆಂಡ್ಸ್ ಓಕೆ ಸೊ ಇವಾಗ ನಾನು ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವೆಲ್ಲ ಆರೋಗ್ಯಕರವಾದ ರುಚಿಯಾದ ಬ್ರೇಕ್ಫಾಸ್ಟನ್ನು ಖಂಡಿತವಾಗ್ಲೂ ಒಮ್ಮೆ ಈ ಥರ ತಯಾರಿಸಿ ನೋಡಿ ಮಕ್ಕಳಿಗೆ ನಾವು ಆಚೆ ಏನೇನೋ ತಿನ್ನಿಸೋ ಬದಲು ಖಂಡಿತವಾಗ್ಲೂ ಈ ಥರ ರುಚಿಯಾಗಿ ಮತ್ತು ನಾನು ಇಲ್ಲಿ ಜಾಸ್ತಿ ಆಯಿಲ್ನ ಉಪಯೋಗಿಸ್ತಲೇ ಮಾಡ್ತಿರೋ ಅಂಥ ಒಂದು ಬ್ರೇಕ್ಫಾಸ್ಟ್ ಇದು ಸೊ ಇವಾಗ ನೋಡಿ ನಾನು ಸ್ವಲ್ಪ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕಿದ್ದೀನಿ ಇದಕ್ಕೆ ಇವಾಗ ನಾವು ಮಾಡಿರುವಂತಹ ಬ್ರೇಕ್ಫಾಸ್ಟನ್ನು ನಾವು ಫ್ರೈ ಮಾಡ್ಕೊಂಬಿಡೋಣ ನೋಡಿ ನಾನು ಸ್ವಲ್ಪ ದೂರ ದೂರನೇ ಇಡಿ ಹತ್ತಿರ ಬೇಡ ಯಾಕೆಂದರೆ ಗೋಧಿ ಹಿಟ್ಟಿರೋದ್ರಿಂದ ಇದು ಒಂದಕ್ಕೊಂದು ಅಂಟ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ ಸ್ವಲ್ಪ ದೂರ ದೂರನೇ ಇಟ್ಟು ನೀವು ಒಂದು ಸಲ ಅಥವಾ ಎರಡು ಸಲ ಇದನ್ನು ಬೇಯಿಸ್ಕೋಬೋದು ಅಕಸ್ಮಾತ್ ನಿಮಗೆ ಆಯಿಲಲ್ಲಿ ಫ್ರೈ ಮಾಡೋದೇ ಬೇಡ ಅನ್ನೋದಾದರೆ ನೀವು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಕೂಡ ಬೇಯಿಸ್ಕೋಬಹುದು ಫ್ರೆಂಡ್ಸ್ ಬಟ್ ಅದರಲ್ಲಿ ಸ್ವಲ್ಪ ಹಸಿ ಹಸಿ ಅನಿಸರೇ ನಿಮಗೆ ಈ ಥರ ನೀವು ಶೆಲೋ ಫ್ರೈ ಕೂಡ ಮಾಡ್ಕೋಬಹುದು ಸೊ ನೋಡಿ ನಾನು ಈಗ ಇದು ಎಲ್ಲ ಒಂದು ಟಿಕ್ಕಿಗಳನ್ನೆಲ್ಲ ಒಂದು ಕಡೆ ಜೋಡಿಸಿದ್ದೀನಿ ಸೊ ಇವಾಗ ಒಂದು ಸೈಡು ನಾವು ಎರಡರಿಂದ ಮೂರು ನಿಮಿಷದವರೆಗೂ ಬೇಯಿಸ್ಕೋಬೇಕು ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು ನಂತರ ಈ ಥರ ನಿಧಾನವಾಗಿ ಟರ್ನ್ ಮಾಡಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗೋದಿಲ್ಲ ಟರ್ನ್ ಮಾಡಬೇಕಾದ್ರೆ ಸೊ ಆರಾಮಾಗಿ ನಾವು ಇದನ್ನು ಟರ್ನ್ ಮಾಡ್ಬೋದು ನೋಡಿ ಎಲ್ಲ ಒಂದು ಬ್ರೇಕ್ಫಾಸ್ಟನ್ನು ಕೂಡ ನಾವು ಈ ಥರ ಟರ್ನ್ ಮಾಡಿ ಬೇಯಿಸ್ಕೋಬೋದು ಸೊ ಒಂದು ಎರಡರಿಂದ ಮೂರು ನಿಮಿಷ ಒಂದು ಸೈಡ್ ಬೇಯಿಸಿದ್ದೀವಿ ಅಂದರೆ ಈ ಕಡೆ ನಾವು ಒಂದು ನಿಮಿಷ ಬೇಯಿಸಿದರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಸೊ ನೋಡಿ ಇವಾಗ ಆಲ್ಮೋಸ್ಟ್ ಆಲ್ ಇದಾಗಿದೆ ಇದನ್ನು ಈಗ ಒಂದು ಟಿಶ್ಯೂ ಪೇಪರ್ ಮೇಲೆ ನಾವು ತೆಗೆದಿಟ್ಕೊಳ್ಳೋಣ ನೋಡಿ ನಿಧಾನವಾಗಿ ನೀವು ಒನ್ ಬೈ ಒನ್ ಇದನ್ನು ಸ್ವಲ್ಪ ಆಯಿಲ್ ಇರುತ್ತಲ್ವಾ ಸೊ ಮೇಲಿಂದ ಸೊ ಬಿದ್ದರೆ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ ಸೊ ನೋಡಿಕೊಂಡು ಮಾಡಿ ನೀವು ವೀಟ್ ಫ್ಲೋರ್ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿಯಾಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಓಕೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸೋಣ ಬ ಬಾಯ್ ಸಿ ಯು